ಭಾರತೀಯ ಜನತಾ ಪಕ್ಷ ಕನ್ನಡ ಹಿಂದೆ ನನ್ನ ಸೇವೆಯನ್ನು ಗುರುತಿಸಿ ಇಡೀ ರಾಜ್ಯದಲ್ಲಿ ಸಂಘಟನಾತ್ಮಕವಾಗಿ ಪಕ್ಷದ ಚಟುವಟಿಕೆಗಳನ್ನು ಮಾಡಿದ್ದನ್ನು ಗುರುತಿಸಿ ಬಹುಕಾಲದ ರಾಜಕೀಯ ಜೀವನದಲ್ಲಿ ನನ್ನ ಇತಿಹಾಸವನ್ನು ಗೌರವಿಸಿ ನನ್ನ ಸಮುದಾಯಕ್ಕೆ ರಾಜ್ಯದಲ್ಲಿ ವಿಧಾನ ಪರಿಷತ್ತಿನ ಸ್ಥಾನಮಾನವನ್ನು ಕೊಡುವುದರ ಮೂಲಕ ಈ ಕೋಲಾರ ಜಿಲ್ಲೆಯ ಅವನೇ ಆದ ನಾರಾಯಣ ಸ್ವಾಮಿ ಚಲವಾದಿ ನಾರಾಯಣ ಸ್ವಾಮಿ ನನ್ನನ್ನು ವಿಧಾನ ಪರಿಷತ್ತಿನ ಸದಸ್ಯನಾಗಿ ಆಯ್ಕೆ ಮಾಡಿ ಈಗಾಗಲೇ 5 ತಿಂಗಳುಗಳಾಗಿದೆ ನನ್ನ ಜಿಲ್ಲೆ ಕೋಲಾರ ಜಿಲ್ಲೆ ಅದಕ್ಕೆ ನಾನು ನೋಡಲ್ ಜಿಲ್ಲೆಯಾಗಿ ಕೋಲಾರವನ್ನೇ ಆಯ್ಕೆ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಬಂಧುಗಳು ಹಿತೈಷಿಗಳು ಸಹೋದರ ಸಹೋದರಿಯರ ಸೇವೆಗಾಗಿ ನಾನು ಬಹುಕಾಲದಿಂದ ನಾನು ಏನು ಪ್ರಯತ್ನ ಮಾಡುತ್ತಿದ್ದೆ ಅವರ ಸೇವೆ ಮಾಡಬೇಕು ಅಂತೇಳಿ ಅಂತಹ ಸೇವೆಯನ್ನು ಭಾರತೀಯ ಜನತಾ ಪಕ್ಷ ನನಗೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಭಾರತೀಯ ಜನತಾ ಪಕ್ಷದ ನಾಯಕತ್ವಕ್ಕೆ ನಾನು ಯಾವತ್ತೂ ಋಣಿಯಾಗಿದ್ದೇನೆ. ಧನ್ಯವಾದಗಳನ್ನು ತಿಳಿಸ್ಕೊಳ್ತೇನೆ. ಅದ ನಂತರ ಇವತ್ತಿನ ದಿವಸ ನಾನು ಇಲ್ಲೊಂದು ಕಚೇರಿಯನ್ನು ತೆರೆಯಬೇಕು. ಸರ್ವರ ಏನು ದುಃಖ ದುಮಾನಗಳಿಗೆ ಅವರ ಸಮಸ್ಯೆಗಳಿಗೆ ನಾನು ಹೇಗೆ ಪರಿಹಾರಗಳನ್ನು ಕೊಡಬಹುದು, ಕಚೇರಿಗಳಲ್ಲಿ ಆಗಬೇಕಾಗಿದ್ದ ಸರ್ಕಾರಿ ಕಚೇರಿಗಳಲ್ಲಿ ಆಗಬೇಕಾಗಿದ್ದ ಕಾರ್ಯಕ್ರಮಗಳಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಇಡೀ ಜಿಲ್ಲೆಗೆ ನಾನು ಸೇವೆಯನ್ನು ಮಾಡಬೇಕು ಅಂತೇಳಿ ನಾನು ಇವತ್ತಿನ ದಿವಸ ಈ ಪ್ರದೇಶದಲ್ಲಿ ಒಂದು ಕಾರ್ಯಾಲಯವನ್ನು ಕೂಡ ನಾನು ತೆರೆಯತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಇಲ್ಲಿಂದ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕಾರ್ಯವನ್ನು ತಮ್ಮೆಲ್ಲರ ಸಹಕಾರದೊಂದಿಗೆ ನಾನು ಮಾಡಲಿಕ್ಕೆ ನಾನು ಇಚ್ಛೆ ಪಟ್ಟು ಈ ಒಂದು ಕಾರ್ಯಾಲಯವನ್ನು ಇವತ್ತಿನಿಂದ ತೆರೆಯಲಾಗಿದೆ. ಪ್ರತಿ ವಾರ ವಾರದಲ್ಲಿ ಒಂದು ದಿವಸ ಪರ್ಮನೆಂಟಾಗಿ, ಯಾಕೆಂತಂದರೆ ಯಾವಾಗಲೂ ನಾನು ಬರ್ಬೋದು, ಆದರೆ ಪರಿಸ್ಥಿತಿ ಏನಿದೆ ಅಂತಂದರೆ ನಾನು ಪಕ್ಷದ ಚಟುವಟಿಕೆಗಳು ಭಾಳಷ್ಟು ನನಗಿದೆ. ನಾನು ಎಸ್ ಸಿ ಮೋರ್ಚಾದ ಅಧ್ಯಕ್ಷನೂ ಆಗಿದ್ದೇನೆ, ಪಕ್ಷದ ವಕ್ತಾರನೂ ಆಗಿರೋದ್ರಿಂದ ಹೆಚ್ಚು ನಾನು ಬೆಂಗಳೂರಿನಲ್ಲಿ ನನ್ನ ಕಾರ್ಯವ್ಯಾಪ್ತಿ ಇದೆ, ಇಡೀ ರಾಜ್ಯ ಸುತ್ತಿ ಕೆಲಸ ಮಾಡತಕ್ಕಂಥ ಸಂದರ್ಭ ಇದೆ. ಇವೆಲ್ಲವನ್ನೂ ಕೂಡ ಮನಗಂಡು ವಾರದಲ್ಲಿ ಒಂದು ದಿವಸ ಕಡಾಖಂಡಿತವಾಗಿ ಇಲ್ಲಿ ನಾನು ಬರ್ತೇನೆ. ಜೊತೆಗೆ ಈ ಕಚೇರಿ ಯಾವಾಗಲೂ ತೆರೆದಿರ್ತದೆ. ಬರ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ ಇಲ್ಲಿ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಒಂದು ಇದನ್ನು ಕಾರ್ಯವನ್ನು ನಾನು ಮಾಡ್ತೇನೆ ಅಂತ ಹೇಳಿ ತಮ್ಮೆಲ್ಲರ ಮುಂದೆ ಕರೆದು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇವತ್ತು ರಾಜಕೀಯವಾಗಿ ಹೆಚ್ಚಿಗೆ ನಾನು ಏನು ಹೇಳೋದು ಬೇಡಕ್ಕಾಗಿಲ್ಲ. ಯಾಕೆಂತಂದರೆ ಇದು ಶಾಸಕ ಇದು ಕಚೇರಿ ಉದ್ಘಾಟನೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಚುನಾವಣೆಗಳು ಬರ್ತವೆ, ರಾಜಕಾರಣಿಗಳು ಯಾವ್ಯಾವ ತಿರುವುಗಳನ್ನು ಪಡ್ಕೊಳ್ತವೆ, ಯಾವ ಯಾವ ಮುಖಂಡರುಗಳು ಯಾವ ರೀತಿ ನಡ್ಕೊಳ್ತಾರೆ, ಎಲ್ಲವನ್ನೂ ನಿಮ್ಮ ಜೊತೆಯಲ್ಲಿ ನಾನು ಹಂಚಿಕೊಳ್ತೇನೆ. ಮುಂದಿನ ನನ್ನ ಕಾರ್ಯಚಟುವಟಿಕೆಗಳು ಹೇಗಿರ್ತವೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ನಾನು ಯಾವುದೇ ಪಕ್ಷಪಾತವಿಲ್ಲದೆ ನಿಷ್ಪಕ್ಷಪಾತವಾಗಿ ಯಾವುದೇ ವ್ಯಕ್ತಿ ಬರಬಹುದು, ಯಾವುದೇ ಪಕ್ಷ ಇರ್ಬೋದು, ನನಗೆ ಪಕ್ಷ ವಿಚಾರ ಇಲ್ಲ. ಇಲ್ಲಿ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಮೊದಲನೇ ಆದ್ಯತೆ ಇರ್ತದೆ. ಆದರೂ ಕೂಡ ಯಾವುದೇ ಪಕ್ಷದವರು ನನಗೆ ಕಷ್ಟ ಇದೆ ಅಂತ ಬಂದಾಗ ಅದನ್ನು ಶಮನ ಮಾಡ್ತಕ್ಕಂಥ ಕೆಲಸವನ್ನು ನಾನು ಸಾರ್ವಜನಿಕವಾಗಿ ಮಾಡ್ತೇನೆ ಅಂತಕ್ಕಂಥ ಭರವಸೆಯನ್ನು ಕೊಡ್ತೇನೆ. ಯಾರಿಗೂ ಕೂಡ ಈ ರೀತಿ ಭೇದ ಭಾವಗಳು ಮೀನಾಮೇಷ ಇರತಕ್ಕಂಥ ಒಂದು ಕಚೇರಿ ಇದು ಯಾವತ್ತೂ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ತಮ್ಮ ಮುಂದೆ ಹೇಳಿ ಬಯಸ್ತೇನೆ. ರಾಜಕಾರಣಿಗಳು ಬಹಳ ರೀತಿಯ ತಿರುವುಗಳನ್ನು ಪಡೀತಾವೆ. ಈಗಾಗಲೇ ಕೋಲಾರ ಬಹು ವಿಚಾರಗಳಿಗೆ ಪ್ರಚಾರದಲ್ಲಿದೆ. ಯಾರ್ಯಾರೋ ಎಲ್ಲೆಲ್ಲಿಂದ ವಲಸೆ ಬರ್ತಕ್ಕಂಥವರು ಚುನಾವಣೆಗಾಗಿ ನೋಡ್ತಾ ಇದ್ದೇವೆ. ಯಾರ್ಯಾರು ಏನೇನು ಮಾಡ್ತಾರೆ ಏನೇನು ಎಲ್ಲವನ್ನೂ ನಾನು ಗಮನಿಸ್ತಾ ಇದ್ದೇನೆ. ಅವೆಲ್ಲಕ್ಕೂ ಕೂಡ
ಸದ್ಯದಲ್ಲೇ ಉತ್ತರ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಯಸುತ್ತೇನೆ.